ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ನವ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಕಲ್ಪನೆ ಇಟ್ಟುಕೊಂಡು ಒಂದು ಹೊಸ ಶಿಕ್ಷಣ ನೀತಿಯನ್ನು ತರಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರನ್ನ ನಾವು ನೆನಪು ಮಾಡ್ಕೊಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ 21ನೇ ಶತಮಾನ ಯಾವ ರೀತಿಯಲ್ಲಿ ಇರಬೇಕು ಅಂತ ಮಾತು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಅದು 21ನೇ ಶತಮಾನ ಅದು ಭಾರತದ ಶತಮಾನ ಆಗಬೇಕು ಅಂತ ಮಾತು ಸ್ವಾಮಿ ವಿವೇಕಾನಂದರು ಹೇಳಿದಂತ ಮಾತು. प्रधानमंत्री नरेंद्र मोदी जो देश प्रधानमंत्री नामेल भावने कड़े निज आता है. स्वामी विवेकानंद नावेल नेक या रीतलू परणाम जगत भारत विज्ञान आगेबू तंत्रज्ञान आगेबू ಕೈಗಾರಿಕಾ ಕ್ಷೇತ್ರದಲ್ಲಾಗಿರಬಹುದು ಅನೇಕ ಕೃಷಿದಲ್ಲಾಗಿರಬಹುದು ಅನೇಕ ಬದಲಾವಣೆಗಳನ್ನು ಭಾರತದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಭಾರತ ಅಂತ ತಕ್ಷಣ ನಾವೆಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ಇವತ್ತು ಎಲ್ಲ ಒಂದು ಕಡೆ ಬಲಿಷ್ಠವಾದಂತ ಭಾರತ ಇವತ್ತು ಕೃಷಿ ರಂಗದಲ್ಲಿ ಆರ್ಥಿಕತೆಯಲ್ಲಿ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ನಾವು ಈ ಎಲ್ಲ ಸೇವಾ ಕಾರ್ಯಕ್ರಮದಲ್ಲಿ ಎಲ್ಲ ವಲಯಗಳಲ್ಲಿ ಏನು ಕ್ರಾಂತಿಪೂರ್ವದಂತ ಬದಲಾವಣೆ ಆಗ್ತಾ ಇದೆನೋ ಇಡೀ ವಿಶ್ವನೇ ಇವತ್ತು ಭಾರತ ಕಡೆ ನೋಡಂತ ಕೆಲಸ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಬದಲಾವಣೆ ಆಗಲೇಬೇಕು. ದಿಸ್ ಇಸ್ ಫಂಡಮೆಂಟಲ್ ಚೇಂಜ್ ಅನ್ನೋದನ್ನ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗುತ್ತೆ. ಈ ಫಂಡಮೆಂಟಲ್ ಚೇಂಜ್ ಅಲ್ಲಿ ಅನೇಕ ಬದಲಾವಣೆಗಳು ಆಗಲೇಬೇಕಾಗುತ್ತೆ. ಎಲ್ಲ ರಂಗದಲ್ಲಿ ಇವತ್ತು ಕೃಷಿದಲ್ಲಿ ತಗೊಳ್ಳ್ರಿ, ತಂತ್ರಜ್ಞಾನದಲ್ಲಿ ತಗೊಳ್ಳ್ರಿ, ವಿಜ್ಞಾನದಲ್ಲಿ ತಗೊಳ್ಳ್ರಿ, ಆರ್ಥಿಕತೆಯಲ್ಲಿ ತಗೊಂಡಂತ ಟೈಮಲ್ಲಿ ಕೂಡ ಈ ಬದಲಾವಣೆ ಆದಂತ ಸಂದರ್ಭದಲ್ಲಿ ದೇಶ ಅನ್ನುವಂತದ್ದು ಪ್ರಗತಿ ಒಂದು ರೀತಿಯಲ್ಲಿ ಹಾದಿಯಲ್ಲಿ ಸಾಗಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಬದಲಾವಣೆ ತರಬೇಕು ಅನ್ನುವಂತ ಕಾರಣದಿಂದ ಇವತ್ತು ಶಿಕ್ಷಣದಲ್ಲಿ ಕೂಡ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಆಗಬೇಕು. ಯಾಕಂದ್ರೆ ಶಿಕ್ಷಣದಲ್ಲಿ ಬದಲಾವಣೆ ಆದರೆ ಇವತ್ತು ಅನೇಕ ರಂಗದಲ್ಲಿ ಬದಲಾವಣೆಗಳು ಆಗುವ ಜೊತೆಯಲ್ಲಿ ಶಿಕ್ಷಣದಲ್ಲಿ ಕೂಡ ಬದಲಾವಣೆ ಆಗಲೇಬೇಕು. ಯಾಕಂದ್ರೆ ಶಿಕ್ಷಣದಲ್ಲಿ ಬದಲಾವಣೆ ಆದರೆ ಏನಾಗುತ್ತೆ ಅಂತ ವಿಚಾರದ ಬಗ್ಗೆ ನಾವು ಮಾತಾಡಕ್ಕೆ ಹೋದ್ರೆ ಅನೇಕ ಹಿರಿಯರೆಲ್ಲರೂ ಕೂಡ ನಮ್ಮ ಅನೇಕ ಮಾರ್ಗದರ್ಶನಗಳನ್ನು ಮಾಡೋದ್ರ ಮೂಲಕ ಶಿಕ್ಷಣದಿಂದ ಏನು ಸಾಧಿಸ್ಬೋದು ಅನ್ನೋಂತ ವಿಚಾರವನ್ನು ಉಲ್ಲೇಖನ ಮಾಡುವಂತ ಟೈಮಲ್ಲಿ ಕೂಡ ನಾವು ಏನನ್ನ ಸಾಧಿಸಬೇಕು, ಏನನ್ನ ಮಾಡಬೇಕು, ಭಾರತ ಇಡಿ ವಿಶ್ವದಲ್ಲಿ ನಂಬರ್ 1 ಆಗಬೇಕು ಅನ್ನಂತದ್ದು ನಾವೆಲ್ಲರೂ ಕೂಡ ಕಲ್ಪನೆ ಕನಸು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು ಅನ್ನಂತ ಕಾರಣದಿಂದ ಇವತ್ತು ಹೊಸ ಶಿಕ್ಷಣ ನೀತಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ತರಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಮಹತ್ವಾಕಾಂಕ್ಷಿತ ಕಾರ್ಯಕ್ರಮ ಆಗಿದ ಕಾರಣ, ದೂರದೃಷ್ಟಿ ಒಂದು ಕಾರ್ಯಕ್ರಮ ಆಗಿದ ಕಾರಣ ಇವತ್ತು ಹೊಸ ಶಿಕ್ಷಣ ನೀತಿ 2020 ಏನು ಈ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ. ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು, ಕೇಂದ್ರದಲ್ಲಿ ಇರುವಂತಹ ಎಲ್ಲ ಹೊಸ ಶಿಕ್ಷಣ ನೀತಿ ಮೂಲಕ ಎಲ್ಲರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಡೀ ದೇಶದಲ್ಲಿ ಇವತ್ತಿಂಥ ಕಾರ್ಯಕ್ರಮಗಳು ಏನು ನಡೀತಾ ಇದ್ದಾವೋ ನಾವೆಲ್ಲರೂ ಕೂಡ ಅನೇಕ ಮಕ್ಕಳಿಗಾಗಿರ್ಬೋದು ಇವತ್ತು ನವಭಾರತ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಕೂಡ ಶಿಕ್ಷಣ ಒಂದು ಅಡಿಪಾಯ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೊಸ ಶಿಕ್ಷಣ ನೀತಿ ಇದಕ್ಕೆ ಪೂರಕ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೊಸ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವಪೂರ್ವದಂತಹ ಬದಲಾವಣೆಗಳು ಮಾಡುವಂಥ ಕೆಲಸ ದೇಶದ ಇವತ್ತು ಗುರಿಯನ್ನು ಹೊಂದಿಕೊಂಡಿದೆ. ಅದಕ್ಕೊಂದು ಹೊಸ ಶಿಕ್ಷಣ ನೀತಿಯಲ್ಲಿ ಎಜುಕೇಷನ್ ಪಾಲಿಸಿಯಲ್ಲಿ ನಾವು ಮಾತೃಭಾಷೆ ಕಲಿಕೆ ಅದಕ್ಕೆ ಕೌಶಲ್ಯ ತರಬೇತಿ ಸ್ಕಿಲ್ ಡೆವಲಪ್ಮೆಂಟ್ ಮಕ್ಕಳ ಮತ್ತು ಕ್ರಿಯಾತ್ಮಕ ಶಕ್ತಿ ಬದಲಾವಣೆ ಆಗಬೇಕು, ಮಕ್ಕಳಲ್ಲಿ ಸರ್ವಾತ್ಮಕ ಬದಲಾವಣೆ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೊಸ ಶಿಕ್ಷಣ ನೀತಿಯಲ್ಲಿ ಅನೇಕ ಹೊಸ ಬದಲಾವಣೆಗಳು ತರುವಂಥ ಕೆಲಸ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಕ್ತಿ ಮೀರಿ ತುಂಬಂಥ ಕೆಲಸ ಮಾಡ್ತಿದೆ. ನನ್ನ ಸ್ನೇಹಿತರಾದಂಥ ಅಶ್ವಥ್ ನಾರಾಯಣ ಅವರು ನನ್ನ ಸ್ನೇಹಿತರು, ಮುಂಚೆಯಿಂದ ಕೂಡ ನಮ್ಮೆಲ್ಲರೂ ಕೂಡ ಒಡನಾಡಿದ್ದಂಥ ಒಬ್ಬ ಆತ್ಮೀಯ ಸ್ನೇಹಿತರು, ರಾಜಕಾರಣದಲ್ಲಿ ರಾಜಕಾರಣ ಹೊರತುಪಡಿಸಿಕೊಂಡು ಒಳ್ಳೆಯ ವ್ಯಕ್ತಿಗಳು, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ಜನಸೇವಕ ಆಗಿ ಅನೇಕ ಶಿಕ್ಷಣದಲ್ಲಿ ಒಳ್ಳೆಯ ರಿಫಾರ್ಮ್ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ.
ಇವತ್ತು ಕೇವಲ ನಾನು ಇವತ್ತು ಅಶ್ವಥ್ ನಾರಾಯಣ ಇವತ್ತು ಉನ್ನತ ಶಿಕ್ಷಣ ಮಂತ್ರಿಗಾಗಿ ನಾನು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸೇವೆ ಮಾಡೋದ್ರಿಂದ ಎಲ್ಲ ಅನೇಕ ಬಡವರ ಮಕ್ಕಳಿಗೆ ಬಕರ ಮಕ್ಕಳಿಗೆ ಒಂದು ಹೊಸ ಶಿಕ್ಷಣ ನೀತಿ ಮೂಲಕ ಶಿಕ್ಷಣದಲ್ಲಿ ಒಂದು ಕ್ರಾಂತಿಪೂರ್ವದಂತ ಒಳ್ಳೆ ರಿಫಾರ್ಮ್ ತರುವಂತ ಕೆಲಸ ಅಶ್ವಥ್ ನಾರಾಯಣ ಅವರು ಇಡೀ ರಾಜ್ಯದಲ್ಲಿ ಇವತ್ತು ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಇವತ್ತು ಅನೇಕ ವಿಚಾರದಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಇವತ್ತು ಅನೇಕ ವಿಚಾರ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇವತ್ತು ಕೋವಿಡ್ ಬಂದಂತ ಟೈಮಲ್ಲಿ ಕೂಡ ಮೊನ್ನೆ ಸುಮಾರಾಗಿ ಕೋವಿಡ್ ಬಂದಂತ ಟೈಮಲ್ಲಿ 100 ಮಂದಿಗೆ ಪ್ರಧಾನಮಂತ್ರಿಗಳು ಸುಮಾರಾಗಿ ವ್ಯಾಕ್ಸಿನ್ 100 ಕೋಟಿ ಜನಸಂಖ್ಯೆ ವ್ಯಾಕ್ಸಿನ್ ಕೊಡುವಂತ ಕೆಲಸ ಆದಂತ ಸಂದರ್ಭದಲ್ಲಿ ಕೂಡ ಈ ಕೋವಿಡ್ 1ನೇ ಅಲೆ 2ನೇ ಅಲೆ 3ನೇ ಅಲೆ ಸಂಭವನಿ ಬಂದಂತ ಟೈಮಲ್ಲಿ ಕೂಡ ನಾನು ಅಶ್ವಥ್ ನಾರಾಯಣ ಅವರು ಬೊಮ್ಮಾಯಿನವರು ಮತ್ತು ಯಡಿಯೂರಪ್ಪನವರು ಸುಧಾಕರ್ ಅವರು ಅನೇಕ ಮಂದಿ ಈ ಕುರಿತು ಚರ್ಚೆ ಮಾಡುವಂತ ಟೈಮಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ 1ನೇ ಅಲೆ 2ನೇ ಅಲೆ ಬಂದಂತ ಟೈಮಲ್ಲಿ ಕೂಡ ಶಾಲೆಗೆ ಯಾರು ಬರ್ತಾ ಇಲ್ಲ, ಮಕ್ಕಳೆಲ್ಲರೂ ಕೂಡ ಕಾಲೇಜಿಗೆ ಬರ್ತಾ ಇಲ್ಲ, ಬರೋಕೆ ಭಯಬೇಡುವಂತ ಸಂದರ್ಭದಲ್ಲಿ ಕೂಡ ಮಕ್ಕಳಲ್ಲಿ ಎಲ್ಲ ಒಂದು ಕಡೆ ಶಿಕ್ಷಣದಲ್ಲಿ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು. ಮಕ್ಕಳು ಇನ್ನು ಮುಂದೆ ಪ್ಯಾಂಡಮಿಕ್ ಈ ರೀತಿ ಬಂದಂತ ಟೈಮ್ಲಿ 3ನೇ ಅಲೆ ಬಂದ್ರೆ ಕೂಡ ಮಕ್ಕಳೆಲ್ಲರೂ ಕೂಡ ಮನೆಯಿಂದಲೇ ಶಿಕ್ಷಣ ಕಲಿಯಬೇಕು ಅನ್ನೋಂತ ಒಂದು ಯೋಚನೆಯನ್ನು ಮಾಡಿ ಇವತ್ತು ಎಲ್ಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿದ್ದಂಥ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ಕೊಡಿಸುವ ಮೂಲಕ ಒಂದು ಹೊಸ ಒಂದು ಕ್ರಾಂತಿಪೂರ್ವದಂತ ಬದಲಾವಣೆಗಳು ಮಾಡುವಂತ ಕೆಲಸ ಅವತ್ತು ನಮ್ಮ ಮಂತ್ರಿಗಳು ಮಾಡಿದ್ರು ಅನ್ನೋಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಸ್ಕೂಲ್ಸ್ ಆಫ್ ಕಾಲೇಜ್ ಅನ್ನು ರಿಫಾರ್ಮ್ ತರುವಂತ ವಿಚಾರದಲ್ಲಿ ಏನು ಇದಕ್ಕಿಂತ ಮುಂಚೆ 6ನೇ ತರಗತಿಯಿಂದ 14ನೇ ತರಗತಿ ತನ್ನ ವಯಸ್ಸಾದಂಥವ್ರಿಗೆ ಏನು ಮ್ಯಾಂಡೇಟರಿ ಎಜುಕೇಷನ್ ಏನಿತ್ತನೋ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಸುಮಾರಾಗಿ 3ರಿಂದ 18 ವಯಸ್ಸಾದಂಥವ್ರಿಗೆ ವಯಸ್ಸಿನಲ್ಲಿರುವವರಿಗೆ ಒಂದು ಹೊಸ ಬದಲಾವಣೆ ತರುವಂತ ಕೆಲಸ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಎಕ್ಸಲೆನ್ಸನ್ ಆಫ್ ಟಾಕಿಂಗು, ಕ್ರಿಟಿಕಲ್ ಟಾಕಿಂಗು, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅನ್ನೋಂಥ ಆದ್ಯತೆ ಕೊಡೋದ್ರ ಮೂಲಕ ಇವತ್ತು 6ನೇ ತರಗತಿಯಿಂದ ವೊಕಾಲಿಕ್ ಕೋರ್ಸ್ಗಳು ಮತ್ತು ಇಂಟರ್ನ್ಶಿಪ್ ಕೋರ್ಸ್ಗಳು ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಸ ನಿಶಿಕ್ಷಣ ನೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಮ್ಮ ಡಾಕ್ಟರ್ ಯಶವಂತ್ ಭೂಪಾಲ್ ಅವರು ಹೇಳಿದಂತೆ ಅವ್ರು ಹೇಳ್ತಾ ಇದ್ದಾರೆ, ರಾಮ್ದೋರೇ ಇವತ್ತು ನಮಗೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನಮಗೆ ಇವತ್ತು ಈ ರೀತಿ ವಿಂಗಡಣೆ ಮಾಡಿ ನೋಡಬೇಡ್ರಿ, ನಮ್ಮ ಕಡೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಹಿಂದುಳಿದೀವಿ, ಈ ಭಾಗದಲ್ಲಿ SC/ST ಜನಾಂಗದವರು ಕೂಡ ಭಾಳಷ್ಟು ಮಂದಿ ಮಕ್ಕಳಿದ್ದಾರೆ. ಇವತ್ತು ತಾವು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾರು ರನ್ ಮಾಡ್ತಾ ಇದ್ರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಭಾಳಷ್ಟು ಮಂದಿ SC/ST ಮಕ್ಕಳೆಲ್ಲರೂ ಓದ್ಕೊಂತಿದ್ದಾರೆ. ಏನು ಕೇಂದ್ರ ಸರ್ಕಾರ ಒಂದು ಹೊಸ ನೀತಿ ತಂದಿರೋ ಕಾರಣ ಮ್ಯಾನೇಜ್ಮೆಂಟು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೋಗ್ತಾರೆ ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಅನ್ನೋದು ಏನು ಉಲ್ಲೇಖನ ಮಾಡಿದ್ರು. ಆಲ್ರೆಡಿ ನಾನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಕೂಡ ನಾನು 2 ಬಾರಿ ಕೂಡ ಹೋಗಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ಆದಷ್ಟು ಶೀಘ್ರದಲ್ಲೇ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಓದ್ತಿರೋಂಥ SC/ST ಮಕ್ಕಳಿಗೆ ಶೀಘ್ರದಲ್ಲೇ ಆಲ್ರೆಡಿ ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ, ನಮ್ಮ ಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಆದಷ್ಟು ಶೀಘ್ರದಲ್ಲೇ ಇವತ್ತು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಓದ್ತಿರೋಂಥ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋಂಥ ಮಾತನ್ನು ನಾನು ಉಲ್ಲೇಖ ಮಾಡ್ತೇನೆ. ಅದಕ್ಕೋಸ್ಕರವಾಗಿ ಚಾಣಕ್ಯನ ಮಾತು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಚಾಣಕ್ಯ ಒಂದು ಮಾತನ್ನು ನೆನಪು ಮಾಡ್ಕೊಳ್ಳಬೇಕಾಗುತ್ತೆ. ಮಕ್ಕಳು ಸರಿಯಾದ ಸಮಯಕ್ಕೆ ಉಪಹಾರ ಕೊಡಲಿದ್ರಿಗಿನ ಸ್ವಲ್ಪ ಸಮಯ ನೋವು ಪಡ್ಬೋದು, ಸ್ವಲ್ಪ ಸಮಯ ಅಳಬಹುದು, ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರ ಕಲಿಸ್ಲಿದ್ರಿಗಿನ ಜೀವನ ಪೂರ್ತಿ ಅವರು ಅಳಬೇಕಾಗುತ್ತೆ ಅನ್ನೋಂಥ ಮಾತು ಚಾಣಕ್ಯರು ಹೇಳಿದಂಥ ಮಾತು. ಅದಕ್ಕೋಸ್ಕರವಾಗಿ ಸಂಸ್ಕಾರ ಅನ್ನೋದು ಭಾಳಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಮಕ್ಕಳು ಸೂಕ್ತ ಸಮಯಕ್ಕೆ ಸಂಸ್ಕಾರವನ್ನು ಕಲಿಬೇಕು, ಜೊತೆಗೆ ಶಿಕ್ಷಣವನ್ನು ಕೂಡ ಕಲಿಬೇಕಾಗುತ್ತೆ. ಅನೇಕ ಹೊಸ ನೀತಿಗಳ ಮೂಲಕ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳು ತರುವಂಥ ಕೆಲಸ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಶಿಕ್ಷಣ ಕ್ರಾಂತಿಯಲ್ಲಿ ಇವತ್ತು ಎಲ್ಲರೂ ಜೋಡ್ಕೊಂಡು ಎಲ್ಲರ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಣ ಸಮಸ್ಯೆಗಳ ಮೇಲೆ ಕೂಡ ಜವಾಬ್ದಾರಿ ಇದೆ. ಶಿಕ್ಷಣದಲ್ಲಿ ಅತಿ ಪ್ರಮುಖವಾಗಿ ಹೊಸ ಶಿಕ್ಷಣ ನೀತಿಯಲ್ಲಿ ಅನೇಕ ಬದಲಾವಣೆಗಳು ತರುವ ಮೂಲಕ ಈ ಏನು ಈ ಮಹತ್ಪೂರ್ವವಾದಂಥ ಹೆಜ್ಜೆಗಳನ್ನು ನೀಡೋದ್ರ ಮೂಲಕ ಇವತ್ತು ಕೇವಲ ಎಲ್ಲ ಸರ್ಕಾರ ಒಂದೇ ಸಾಲಲ್ಲ, ಸರ್ಕಾರದ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಹೊಸ ಶಿಕ್ಷಣ ನೀತಿಯಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೊಸ ಶಿಕ್ಷಣದ ಮೂಲಕ ಒಂದು ಸಂಸ್ಕಾರವನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಕೊಡುವಂಥ ವಿಚಾರದಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿನವರು, ನನ್ನ ಆತ್ಮೀಯ ಸ್ನೇಹಿತರು, ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ಅಶ್ವಥ್ ನಾರಾಯಣರು, ಒಟ್ಟಾರೆಗೆ ನಾವೆಲ್ಲರೂ ಸೇರಿಕೊಂಡು ಇದಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಾವು ಇವತ್ತು ದೊಡ್ಡ ಸಂಕಲ್ಪವನ್ನು ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಿಂದ ನಾನು ಬರಮಾಡಿಕೊಂಡು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ಮಂತ್ರಿಗಳಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸುತ್ತಾ ಮ್ಯಾನೇಜ್ಮೆಂಟ್ಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.